फ्रेंड्स वेलकम टू माय व्लॉग्स इवाग नान व्लॉग न स्टार्ट माड्ता इदीनि इवत्तु एद्दिरोद स्वल्प लेट आगिदे संडे स्वल्प लेट आगुत्ते नार्मली नेन्ने रात्रि नावु फिल्म नोडिकोंडु मलकोंड अष्टोत्तिगे 1 गंटे आगित्तु सो बेळगे एद्दिरोदु लेट आगिदे इल्लि क्लैमेट कूड तुंबा ड्रौसी इदे सो हेच्चने आगल्ल बेग ಇವಾಗ ನಾನು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಬೇಕು ಸೋ ಕೆಲಸ ಎಲ್ಲ ಆಗೋ ಲೇಟ್ ಆಗುತ್ತೆ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲವೂ ಲೇಟ್ ಆಗುತ್ತೆ ಸೋ ಫಸ್ಟ್ ನಾವು ಕಾಫಿ ಕುಡಿದು ಸ್ಟಾರ್ಟ್ ಮಾಡೋಣ ಕೆಲಸ ಎಲ್ಲ ಅಂತ ಹೇಳಿ ಫಸ್ಟ್ ಕಾಫಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವಾಗ ನಾನು ಹಾಲು ಕಾಯಿಸ್ತೀನಿ ಬನ್ನಿ ಹಾಲು ಕಾಯಿಸೋಣ ಫಸ್ಟ್ हाल तकबरने क्यूब्स बंदर गाड़ी तक बर हिंदे ऐस क्यूब्स बंदर सो आदू तेरते एसी कूड़ा सो ना बेगे इटेदार तासू हाँ केड़ी ಒಮ್ಮೆ ನಾವು ಬೆಳಗ್ಗೆ 12 ಗಂಟೆಗೆ ಇಟ್ಟೋದಾಗ ರಾತ್ರಿನು ತಗೊಂಡು ಬಂದಿರೋದು ಏನು ಆಗಿಲ್ಲ ಹಾಲು ಬಟ್ ತೀರಾ ಮತ್ತೆ ಬೆಳಗ್ಗೆ ಇಟ್ಟಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋದ್ರೆ ಕೆಟ್ಟು ಹೋಗುತ್ತೆ ಒಡೆದು ಹೋಗುತ್ತೆ ಅಷ್ಟು ಬಿಟ್ರೆ ಇನ್ನೇನು ಒಡೆಯಲ್ಲ ಹಾಲು ಸ್ನೇಹಿತರೆ ಇಲ್ಲಿ ಕೂಡ ಲಾಕ್ ಡೌನ್ ಮತ್ತೆ 2 ವೀಕ್ಸ್ ಎಕ್ಸ್ಟೆಂಡ್ ಆಗಿದೆ ಫಸ್ಟ್ ಮೇ 3rd ವರೆಗೂ ಅಂತ ಹೇಳಿದ್ರು ಮತ್ತೆ ಇವಾಗ 2 ವೀಕ್ಸ್ ಎಕ್ಸ್ಟೆಂಡ್ ಆಗಿದೆ ಸೋ ಅದು ಮೋಸ್ಟ್ಲಿ ಮಾರ್ಚ್ 13th ವರೆಗೂ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಲಾಕ್ ಡೌನ್ ಎಲ್ಲ ಸ್ಟಾರ್ಟ್ ಆದಾಗ ಅಂದ್ರೆ ಫಸ್ಟ್ ಇನಿಷಿಯಲ್ ಡೇಸ್ ಅಲ್ಲಿ ಒಂದು 400 ಕೇಸ್ ಇತ್ತು ಅವಾಗಿಂದ ಲಾಕ್ ಡೌನ್ ಸ್ಟಾರ್ಟ್ ಮಾಡಿದ್ದಾರೆ ಈಗ ಆಲ್ರೆಡಿ 5,500 ರೀಚ್ ಆಗಿದೆ ರಿಕವರಿ ಕೇಸಸ್ ಪರವಾಗಿಲ್ಲ ಇಲ್ಲಿ ಆದರೂ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಬರ್ತಾ ಇದೆ ಏನು ಎಕನಾಮಿಕಲಿ ಕೂಡ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ಕೂಡ ಆದರೂ ಮತ್ತೆ ಈಗ ಈ ಒಂದು ಸಿಚುಯೇಷನ್ ಅಲ್ಲಿ ಏನು ಮಾಡಕ್ಕೆ ಆಗಲ್ಲ ಲಾಕ್ಡೌನ್ ಮಾಡದೇ ಉತ್ತಮ ಇಲ್ಲ ಅಂತಂದ್ರೆ ನಮಗೂ ಕೂಡ ತುಂಬಾ ಭಯ ಆಗುತ್ತೆ ಇನ್ಸೆಕ್ಯೂರಿಟಿ ಹೊರಹೋಗೋದಕ್ಕೆ ನಮಗೂ ಕೂಡ ತುಂಬಾ ಭಯ ಆಗುತ್ತೆ ಏನು ಹೋಗ್ತಾ ಇರಬೇಕಾದ್ರೆ ಎಲ್ಲಿ ಎಷ್ಟು ಅಂತ ಒಂದು ಏನು ಮುಟ್ಲಾರದೆ ಏನು ಇರಲಾರದೆ ಹೋಗಕ್ಕೆ ಆಗಲ್ಲಲ್ಲ ಎಷ್ಟಿದ್ರು ಹೊರಗಡೆ ಹೋದಾಗ ಸ್ವಲ್ಪ ಭಯನೇ ಆಗುತ್ತೆ ಸೋ ಎಲ್ಲಾ ಕೇಸಸ್ ರಿಕವರಿ ಆಗಿ ಹೊಸ ಕೇಸಸ್ ಯಾವುದು ಬರಲಾರದೆ ಇದ್ಮೇಲೆ ಲಾಕ್ಡೌನ್ ಸ್ಟಾಪ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನೋಡಬೇಕು ಏನೇನಾಗುತ್ತೆ ಅಂತ ನಾವು ಕೂಡ ಎಲ್ಲದಕ್ಕೂ ಮೆಂಟಲಿ ರೆಡಿ ಆಗಿರಬೇಕು ಸ್ನಾನ ಪೂಜೆ ಎಲ್ಲ ಆಯ್ತು ಆಲ್ರೆಡಿ ಟೈಮ್ ಆಗಿದೆ ಹೊಟ್ಟೆ ಕೂಡ ತಾಳ ಹಾಕ್ತಾ ಇದೆ ಸೋ ಇವಾಗ ಬೇಗ ಬೇಗ ಅಡಿಗೆ ಮಾಡಬೇಕು ನಾನು ಸೋ ಬನ್ನಿ ಅಡಿಗೆ ಸ್ಟಾರ್ಟ್ ಮಾಡ್ಬಿಡೋಣ ಹೋಗಿ ಇವತ್ತು ನಾನು ಮತ್ತೊಂದು ಸಾಂಪ್ರದಾಯಿಕ ಸಿಹಿ ತಿನಿಸನ್ನ ನಿಮಗೆ ತೋರಿಸ್ತಾ ಇದೀನಿ ಇದು ಸ್ವಲ್ಪ ಅಕ್ಕಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೋ ಅಕ್ಕಿ ಸ್ವಲ್ಪ ಕೆಂಪಗೆ ಆಗ್ತಾ ಬಂದಂಗೆ ನೀವು ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಗಸಗಸೆನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇವತ್ತು ನಾನು ಮಾಡ್ತಾ ಇರೋದು ಗಸಗಸೆ ಪಾಯಸ ಸೋ ಗಸಗಸೆ ಹುರ್ಕೊಳ್ಳೋಕೆ ಸ್ವಲ್ಪ ಟೈಮ್ ಸಾಕು ಅದು ಬೇಗನೆ ಕೆಂಪಾಗಿ ಬಿಡುತ್ತೆ ಮತ್ತೆ ತುಂಬಾ ಕೆಂಪಾಗಿ ಕೂಡ ಹುರ್ಕೊಳ್ಳಬೇಡಿ ಸೋ ಅದಿಷ್ಟು ಹುರ್ಕೊಂಡ ಮೇಲೆ ನಾನು ಇವಾಗ ರುಬ್ಕೊಳ್ಳೋಕೆ ಹಸಿ ಕೊಬ್ಬರಿನ ತಗೊಂಡಿದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿ ಹಾಗೆ ಸ್ವಲ್ಪ ಒಣ ಕೊಬ್ಬರಿ ಎರಡನ್ನು ಹಾಕಬೇಕು ಎರಡು ಹಾಕಿದಾಗೇನೆ ಇದರ ಒಂದು ಟೇಸ್ಟ್ ಚೆನ್ನಾಗಾಗುತ್ತೆ ಆಮೇಲೆ ಎರಡು ಏಲಕ್ಕೆ 15 ನಿಮಿಷಗಳಿಂದ ನಾನು ಬಾದಾಮಿ ಮತ್ತೆ ಗೋಡಂಬಿನ ನೆನೆಸಿಟ್ಟಿದ್ದೆ ಆ ನೆನೆಸಿರೋದಷ್ಟನ್ನ ಹಾಕೊಳ್ತಾ ಇದೀನಿ ನೀವು ನೆನೆಸಿಲಕ್ಕೆ ಆಗಿಲ್ಲ ಅಂತಂದ್ರೆ ಹುರ್ಕೊಂಡು ಕೂಡ ಹಾಕೊಳ್ಳಬಹುದು ಆಮೇಲೆ ನಾನು ಹುರಿದಿಟ್ಕೊಂಡಿರುವಂತ ಅಕ್ಕಿ ಮತ್ತೆ ಗಸಗಸೆನ ಹಾಕೊಂಡು ರುಬ್ಕೊಳ್ತಾ ಇದೀನಿ ಫಸ್ಟ್ ಟೈಮ್ ರುಬ್ಕೊಳ್ಳಬೇಕಾದ್ರೆ ನಾನು ಏನನ್ನೂ ಹಾಕ್ತಾ ಇಲ್ಲ ಅದನ್ನೇ ರುಬ್ಕೊಳ್ತಾ ಇದೀನಿ ಆತರ ರುಬ್ಕೊಂಡಾಗ ಮಾತ್ರ ಗಸಗಸೆ ಸ್ವಲ್ಪ ಸಣ್ಣಗಾಗುತ್ತೆ ನೋಡಬಹುದು ನಿಮಗೆ ಇದೆಲ್ಲವೂ ಪೌಡರ್ ತರ ಆಗಿದೆ ಇಷ್ಟು ನುಣ್ಣಗೆ ಆದ್ಮೇಲೆ ನಾನು ಇದಕ್ಕೆ ಹಾಲನ್ನ ಹಾಕಿ ಮತ್ತೆ ರುಬ್ಕೊಳ್ತೀನಿ
ಈಗ ನೀವು ನೋಡಬಹುದು ನಾನು ಚಟ್ನಿ ತರ ಇದನ್ನ ರುಬ್ಕೊಂಡಿದ್ದೀನಿ. ಅಕ್ಕಿ ಮತ್ತೆ ಎಲ್ಲವೂ ಚೆನ್ನಾಗಿ ಸಣ್ಣಗಾಗಿದೆ. ಈಗ ನಾನು ಸ್ವಲ್ಪ ಬೆಲ್ಲನ ಒಂದ್ ಪಾತ್ರೆಯಲ್ಲಿ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ನಮ್ ಬೆಲ್ಲದಲ್ಲಿ ಏನು ಕಸರು ಇರಲ್ಲ, ನೀವು ಆತರ ಏನಾದ್ರು ಬೆಲ್ಲದಲ್ಲಿ ಕಸರು ಹರಳು ಆತರದ್ ಏನಾದ್ರು ಇತ್ತು ಅಂತಂದ್ರೆ ಬೆಲ್ಲನ ಕರಗಿಸ್ಕೊಂಡು ಸೋಸ್ಕೊಳ್ಳಿ. ಈಗ ಬೆಲ್ಲ ಎಲ್ಲ ಕರಗಿದೆ, ಪಾಕ ಬರಬೇಕು ಅಂತ ಏನು ಇಲ್ಲ, ಜಸ್ಟ್ ಅದೆಲ್ಲ ಕರಗಿದ್ರೆ ಸಾಕು. ಅದಾದ್ಮೇಲೆ ನಾನು ರುಬ್ಕೊಂಡಿರೋಂಥದ್ದನ್ನೆಲ್ಲಾನು ಅದರಲ್ಲಿ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಇದಿಷ್ಟಕ್ಕೆ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಮಿಶ್ರಣ ಎಲ್ಲ ಉಳಿದಿತ್ತು, ಅದಕ್ಕೆ ನಾನು ಸ್ವಲ್ಪ ಹಾಲೆಲ್ಲ ಹಾಕೊಂಡು ಚೆನ್ನಾಗಿ ಅದನ್ನೆಲ್ಲ ಇದು ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ. ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ತಡ ಹಿಡಿಯುವಂತ ಚಾನ್ಸಸ್ ಇರುತ್ತೆ, ಸೊ ಅದಕ್ಕೆ ನೀವು ಯಾವಾಗ್ಲೂ ಕೈಯಾಡ್ತಾ ಇರಿ. ಇದು ಆವಾಗಲೇ ಕುದೀತಾ ಇದೆ. ಇವಾಗ ನೀವು ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ, ಅಷ್ಟು ನೀವು ಹಾಲು ಹಾಕೊಳ್ಳಿ. ಒಬ್ಬರಿಗೆ ಸ್ವಲ್ಪ ಗಟ್ಟಿ ಪಾಯಸ ಇಷ್ಟ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ತುಂಬ ಗ್ಲಾಸ್ ಅಲ್ಲಿ ಹಾಕೊಂಡು ಕುಡಿಯೋ ತರ ಇದ್ರೆ ಇಷ್ಟ ಆಗುತ್ತೆ. ಸೊ ನೀವು ಅದಕ್ಕೆ ನೋಡ್ಬಿಟ್ಟು ಹಾಲು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಕಡೆ ನಮ್ಮ ಬಿಸಿಬೇಳೆಬಾತ್ ಕೂಡ ರೆಡಿ ಆಗಿದೆ. ನಾನು ಬಿಸಿಬೇಳೆಬಾತ್ ರೆಸಿಪಿ ಇನ್ನೊಂದು ಟೈಮ್ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಮೊನ್ನೆ ಮಾಡಿರುವಂತ ಸಂಡಿಗೆ ಸೊ ಇವಾಗ ಕರಿತಾ ಇದ್ದೀವಿ. ಬಿಸಿಬೇಳೆ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಇದು. ಇವತ್ತಿನ ನಮ್ಮ ಲಂಚ್ ಮೆನ್ಯೂ, ಮಧ್ಯಾಹ್ನ ಊಟ ಆದ್ಮೇಲೆ ವ್ಲಾಗ್ ನ ಕಂಟಿನ್ಯೂ ಮಾಡಕ್ಕಾಗಲಿಲ್ಲ, ಸೊ ಇವಾಗ ಮಾಡ್ತಾ ಇದ್ದೀನಿ. ಫಸ್ಟ್ ಆಗಿ ಎಲ್ರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಆರೋಗ್ಯ, ಆಯಸ್ಸು ಹಾಗೆ ಸಂತೋಷ ಎಲ್ಲವೂ ಅಕ್ಷಯವಾಗ್ಲಿ. ಇವಾಗ ಇವತ್ತು ಅಂದ್ರೆ ಎಸ್ಪೆಷಲಿ ಅಕ್ಷಯ ತೃತೀಯ ಒಂದು ಮುಹೂರ್ತ, ಒಳ್ಳೆ ಮುಹೂರ್ತ. ತುಂಬಾ ಜನ ಮದ್ವೆ, ಗೃಹ ಪ್ರವೇಶ ಎಲ್ಲ ಫಂಕ್ಷನ್ ಇಟ್ಕೊಂಡಿರ್ತಾರೆ, ಸೊ ಈ ಟೈಮ್ ಎಲ್ಲವೂ ಮಿಸ್ ಆಗತ್ತೆ. ಅಕ್ಷಯ ತೃತೀಯಕ್ಕೆ ಸ್ವಲ್ಪ ಜನ ಗೋಲ್ನ ಕೂಡ ಬೈ ಮಾಡ್ತಾರೆ, ಸೊ ನಾವು ಕೂಡ ಲಾಸ್ಟ್ ಟೈಮ್ ಮಾಡಿದ್ವಿ. ಬಟ್ ಈ ಸತಿ ಅಂತೂ ಏನು ಮಾಡಕ್ಕೆ ಆಗಲ್ಲ, ಸಾಧ್ಯನೂ ಇಲ್ಲ, ಹೊರಗಡೆ ಹೋಗುವಂತದ್ದು ಏನು ಇಲ್ಲ. ಹಾಗೆ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆಗ್ತಾನೆ ಇದೆ. ನಾನು ಬೆಳಗ್ಗೆ ಒಂದು ಹೋಮ್ ರೆಮಿಡಿ ಮಾಡ್ಕೊಂಡಿದ್ದೆ, ನನ್ನ ಹೇರ್ಸ್ ಗೆ ಒಂದು ಹೇರ್ ಪ್ಯಾಕ್ ಹಾಕೊಂಡಿದ್ದೆ. ಸೊ ಅದು ಏನು ಅಂತ ಹೇಳಿ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ನಾನು ಏನ್ ಹಚ್ಕೊಂಡಿದ್ದೆ ಅಂತಂತಂದ್ರೆ, ಮನೆಯಲ್ಲಿ ನಮ್ಮ ಅಡಿಗೆ ಮನೆಯಲ್ಲೇ ಸಿಗುವಂತದನ್ನ ಯೂಸ್ ಮಾಡ್ಕೊಂಡು ನನ್ನ ಕೂದಲಿಗೆ ಒಂದು ಪ್ಯಾಕ್ ಮಾಡ್ಕೊಂಡಿದ್ದೆ. ಏನಂತಂತಂದ್ರೆ, ಇವಾಗ ನೀವು ಹೋಮ್ ರೆಮಿಡಿ ಯಾವುದೇ ಆಯ್ತು ಟ್ರೈ ಮಾಡಿ, ಹೇರ್ಸ್ ಆಗಿರ್ಬೋದು, ಫೇಸ್ ಆಗಿರ್ಬೋದು, ಏನೇ ಒಂದು ಹೋಮ್ ರೆಮಿಡಿ ಟ್ರೈ ಮಾಡಿದ್ರೆ ನೀವು ಅದಕ್ಕೆ ಆದಂತ ಒಂದು ಸ್ವಲ್ಪ ಟೈಮ್ನ ಕೊಡ್ಬೇಕಾಗತ್ತೆ. ಒಂದೇ ದಿನದಲ್ಲಿ ಇನ್ಸ್ಟೆಂಟ್ ಆಗಿ ಯಾವುದು ಬದಲಾಗಲ್ಲ. ಸೊ ಮಾಡ್ತಾ ಮಾಡ್ತಾ ಹೋಮ್ ರೆಮಿಡೀಸ್ ಅಂತಂದ್ರೆ, ಮಾಡ್ತಾ ಮಾಡ್ತಾ ಹೋದಾಗೆಲ್ಲ ನಿಮ್ಗೆ ಒಂದು ಉತ್ತಮವಾದಂತ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಸೊ ಇವತ್ತು ನಾನು ನನ್ನ ಹೇರ್ಗೆ ಯಾವ ಪ್ಯಾಕ್ ಹಾಕೊಂಡಿದ್ದೆ ಅಂತಂದ್ರೆ, ನಮ್ಮೆಲ್ಲರ ಅಡಿಗೆ ಮನೆಯಲ್ಲಿ ಸಿಕ್ಕೇ ಸಿಗುವಂತ ಮೊಸರನ್ನ ಹಚ್ಕೊಂಡಿದ್ದೆ. ಮೊಸರು ತುಂಬಾನೇ ಒಳ್ಳೇದು ಫ್ರೆಂಡ್ಸ್. ಇವಾಗ ಅಂತಂದ್ರೆ ಈಗ ಬೇಸಿಗೆಗಾಲ, ಬೇಸಿಗೆಗಾಲದಲ್ಲಿ ಡ್ಯಾಂಡ್ರಫ್, ಈಚಿನೆಸ್ ಎಲ್ಲ ಇತ್ತು ಅಂತಂದ್ರೆ ತೂರ್ಸೋದು ರಕ್ತನೇ ಬರುತ್ತೆ, ಅಷ್ಟು ಇರಿಟೇಟ್ ಆಗ್ತಾ ಇರತ್ತೆ. ಯಾಕಂತಂದ್ರೆ ಬೆವರೆಲ್ಲ ಜಾಸ್ತಿ ಇರತ್ತೆ, ಎಲ್ಲ ಬೆವ್ರ್ ಬಿಟ್ಟು ನಾವು ಅದನ್ನ ತೂರಿಸ್ಕೊಂಡು ಎಲ್ಲ ಒಂಥರ ಇದಾಗಿ ರಕ್ತ ಎಲ್ಲ ಬರ್ತಾ ಇರತ್ತೆ. ಸೊ ಯಾರಿಗಾದ್ರೂ ಡ್ಯಾಂಡ್ರಫ್ ಸಮಸ್ಯೆ ಇತ್ತು ಅಂತಂದ್ರೂ ನೀವು ಈ ಒಂದು ಮೊಸರನ್ನ ಹಚ್ಕೊಳ್ಬಹುದು. ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇದು, ಫಸ್ಟ್ ಹಚ್ಕೊಂಡಾಗೇನೆ ಸಿಗುತ್ತೆ. ಬಟ್ ಇದನ್ನ ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೆ ನಿಮ್ಗೆ ಡ್ಯಾಂಡ್ರಫ್ ಸಮಸ್ಯೆ ಕಡಿಮೆ ಆಗುತ್ತೆ. ಯಾರಿಗೆ ಡ್ಯಾಂಡ್ರಫ್ ಸಮಸ್ಯೆ ಇದೆ, ಹಾಗೆ ಕೂದಲು ಡ್ರೈ ಅಂಡ್ ಫೀಸಿನೆಸ್ ಇದೆ, ಹಾಗೆ ಮನೇಲಿನೇ ಕೂದಲು ಸ್ಟ್ರೇಟ್ ಮಾಡ್ಕೊಳ್ಬೇಕು ಅಂತ ಇರ್ತಾರೆ ನೋಡಿ, ಅವರೆಲ್ಲರೂ ಈ ಒಂದು ಮೊಸರನ್ನ ಹಚ್ಕೊಳ್ಬಹುದು. ನನ್ ಕೂದಲು ನೋಡ್ಬೋದು, ನನ್ ಕೂದಲುನ ಆಕ್ಚುಲಿ ಡ್ರೈ ಅಂಡ್ ಫೀಸಿನೇ ಇರೋದು. ಇವತ್ತು ನೋಡ್ಬೋದು ನೀವು ಸ್ವಲ್ಪ ಸ್ಟ್ರೇಟ್ ಅನಿಸ್ತಾ ಇದೆ ನೋಡ್ಬೋದು ನೀವು. ಮೊನ್ನೆ ಯಾರಾದ್ರೂ ನನ್ನ ವಿಡಿಯೋ ನೋಡಿದವರಿಗೆ, ಲಾಸ್ಟ್ ವಿಡಿಯೋ ಲಾಸ್ಟ್ ವ್ಲಾಗ್ ಅಲ್ಲಿ ನನ್ನ ಕೂದಲು ಅಬ್ಸರ್ವ್ ಮಾಡಿದವ್ರಿಗೆ ಈ ಸತಿ ನೋಡಿದಾಗ ಗೊತ್ತಾಗ್ತಾ ಇರತ್ತೆ. ನೋಡ್ಬೋದು ನೀವು ತುಂಬಾ ಸ್ಟ್ರೇಟ್ ಆಗುತ್ತೆ, ತುಂಬಾ ಸ್ಟ್ರೇಟ್ ಅಂತಲ್ಲ, ಹಚ್ಕೊಳ್ತಾ ಹೋದಾಗೆಲ್ಲ ಸ್ವಲ್ಪ ಸ್ಟ್ರೇಟ್ನೂ ಆಗುತ್ತೆ. ಹಾಗೆ ಸಿಲ್ಕಿ ಸ್ಮೂತಿ ಅಂತ ಎಲ್ರಿಗೂ ಒಂದು ಆಸೆ ಇರುತ್ತೆ, ಸಿಲ್ಕಿ ಕೂದಲು ನಮ್ದಾಗ್ಬೇಕು, ಹಾಗೆ ಸ್ಮೂತ್ ಇರಬೇಕು ಹೇರ್ಸ್ ಅಂತ ಹೇಳಿ. ಸೊ ನೀವು ಹಚ್ಕೊಳ್ತಾ ಹೋದಂಗೆಲ್ಲ ನಿಮ್ಗೆ ಖಂಡಿತವಾಗ್ಲೂ ಬರುತ್ತೆ. ಹಾಗೆ ತುಂಬಾ ಜನ ಕ್ವಶನ್ಸ್ ಇರುತ್ತೆ, ಮೊಸರು ಎಷ್ಟು ದಿವಸಕ್ಕೊಮ್ಮೆ ಹಚ್ಬೇಕು ಏನು ಅಂತ ಹೇಳಿ. ಮೊಸರು ವಾರಕ್ಕೆ ಒಂದ್ಸತಿ ಆದ್ರೂ ನೀವು ಹಚ್ಕೊಳ್ಬಹುದು, ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟ್ಸ್ ಇಲ್ಲ, ಏನು ತೊಂದರೆ ಇಲ್ಲ ನೀವು ಹಚ್ಕೊಳ್ಳೋದ್ರಿಂದ. ಹಾಗೆ ನಿಮ್ಗೆ ಕಂಡೀಷ್ನರ್ ಎಲ್ಲ ನೀವು ಯೂಸ್ ಮಾಡ್ತಾ ಇರ್ತೀರಾ, ಎಲ್ರು ಕಾಸ್ಟ್ಲಿ ಕಂಡೀಷ್ನರ್ ಎಲ್ಲ ತಗೊಂಡ್ಬಂದು ಯೂಸ್ ಮಾಡ್ತಾ ಇರ್ತೀರಾ, ಅಷ್ಟು ಕೆಮಿಕಲ್ ಆಗಿರುವಂತದನ್ನ ತಂದು ನಿಮ್ಮ ಹೇರ್ಸ್ಗೆ ನೀವು ಯೂಸ್ ಮಾಡಬೇಡಿ, ಅದರಿಂದ ಡ್ಯಾಮೇಜ್ ಆಗ್ತವೆ ಕೂದಲು.
ಸೊ ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ಕಂಡೀಷ್ನರ್ ಕೂಡ ಮೊಸರು. ಸೊ ನೀವು ಮೊಸರು ಹಚ್ಚೋದ್ರಿಂದ ತುಂಬ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಹಚ್ಕೊಳ್ತಾ ಹೋಗಿ, ಇವಾಗ ಹಿಂಗೂ ಮನೇಲಿದ್ದೀರಾ ಸೊ ಆರಾಮಾಗಿ ಹಚ್ಕೊಳ್ಬೋದು. ಮೊಸರನ್ನ ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಆಯಿತು. ಮತ್ತೆ ನಿಮಗೆ ಡೌಟ್ಸ್ ಇರುತ್ತೆ, ಮೇಡಮ್ ಶಾಂಪು ಹಚ್ಬೋದಾ ಅಂತ ಎಲ್ಲ ಕೇಳ್ತಾ ಇರ್ತೀರಾ, ಖಂಡಿತವಾಗ್ಲೂ ಶಾಂಪು ಹಚ್ಚಿನೇ ತೊಳ್ಕೊಳ್ಬಹುದು ನೀವು, ಏನೂ ತೊಂದರೆ ಇಲ್ಲ. ಹಾಗೆ ಅದಕ್ಕೆ ನೀವು ಕಂಡೀಷ್ನರ್ ಅಪ್ಲೈ ಮಾಡಬೇಡಿ. ಯಾಕೆ ಅಂತಂತಂದ್ರೆ ಮೊಸರಲ್ಲಿನೇ ಆಗ್ಲೇ ಕಂಡೀಷ್ನರ್ ಆಗುವಂಥದ್ದೆಲ್ಲನೂ ಇರುತ್ತೆ. ಸೊ ಮತ್ತೆ ನೀವು ಅದನ್ನ ಕಂಡೀಷ್ನರ್ ಹಾಕುವಂಥದ್ದು ಅವಸರ ಇರೋದಿಲ್ಲ. ನಿಮ್ಮ ಡೌಟ್ಸ್ ಮುಂಚೆನೆ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇರ್ತೀರಾ, ಸೊ ಅದಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ, ಮೊಸರನ್ನ ನೀವು ವಾರಕ್ಕೊಮ್ಮೆ ಹಚ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ಅದನ್ನ ನೀವು ಕಂಡೀಷ್ನರ್ ಹಾಕ್ಬೇಡಿ, ನಾರ್ಮಲ್ ಏನು ವಾರ್ಮ್ ವಾಟರ್ ಅಲ್ಲಿ ಏನು ನೀವು ವಾಶ್ ಮಾಡ್ತಿರಲ್ಲ ಹೇರ್ಸ್ನ ಅದ್ರಂಗೆ ಮಾಡಿ. ಹಾಗೆ ಶಾಂಪೂನು ಯೂಸ್ ಮಾಡ್ಬೋದು, ಕಂಡೀಷ್ನರ್ ಯೂಸ್ ಮಾಡಬೇಡಿ. ನಿಮಗೆ ಒಂದು ಒಳ್ಳೆ ಉತ್ತಮವಾದಂಥ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ ನನಗೆ ಬಂದಮೇಲೇ ರಿಸಲ್ಟ್ ಬಂದಮೇಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಹೇರ್ ಪ್ರಾಬ್ಲಮ್ ಏನಿದೆ ನೋಡಿ ಅದೆಲ್ಲವೂ ಕಡಿಮೆ ಆಗುತ್ತೆ. ಹಾಗೆ ಮೊಸರು ನಿಮ್ಮ ಮುಖಕ್ಕೆ ಕೂಡ ಹಚ್ಕೊಳ್ಬೋದು, ಕೈ ಕಾಲು ಟ್ಯಾನ್ ಏನಾದರೂ ಆಗಿದ್ರೆ ಅದು ಎಲ್ಲವೂ ಕಡಿಮೆ ಆಗುತ್ತೆ. ಸೊ ಮೊಸರಿಂದ ಸಾಕಷ್ಟು ಯೂಸಸ್ ಇದಾವೆ. ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥದ್ದು ದಿನ ಮೊಸರು ಉಳಿದಿರುತ್ತೆ, ಯಾವಾಗಾದ್ರೂ ಹುಳಿ ಆಗ್ತಾ ಇರುತ್ತೆ, ಹುಳಿ ಮೊಸರು ಆದ್ರೂ ಕೂಡ ನೀವು ಕೂದಲಿಗೆ ಹಚ್ಬೋದು. ಇವತ್ತು ಇಪ್ಪ ಹಾಕಿರೋದು ನಾಡದ ಕೂಡ ಹಚ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಗಟ್ಟಿ ಮೊಸರನ್ನ ಹಚ್ಕೊಳ್ಳಿ. ನೀರನ್ನು ಮೊಸರು ಹಚ್ಕೊಂಡ್ರೆ ಮತ್ತೆ ಕೂದಲಿಗೆಲ್ಲ ಮುಖದ ಮೇಲೆಲ್ಲ ಸೋರುತ್ತೆ. ಕೂದಲು ಮೊಸರು ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ ನೋಡಿ ಕೂದಲು ನಿಮಗೆ ಅನ್ಸುತ್ತೆ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಸೊ ಇವತ್ತು ನಾನು ಹಚ್ಕೊಂಡಿದ್ದೆ, ಬೆಳಗ್ಗೆ ಹೇಳೋಕ್ಕಾಗಿರ್ಲಿಲ್ಲ, ಸೊ ಇವಾಗ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಶಕೆ ಗುಳ್ಳೆ ಕೂಡ ಆಗುತ್ತೆ ತಲೆಯಲ್ಲಿ. ಸೊ ಮೊಸರು ಹಚ್ಕೊಳ್ಳೋದ್ರಿಂದ ನೀವು ಅದನ್ನೆಲ್ಲಾನು ಅವಾಯ್ಡ್ ಮಾಡ್ಬೋದು. ಹಾಗೆ ಏನಾದರೂ ಅಲರ್ಜಿ ಆ ಥರದ್ದು ಏನಾದರೂ ಆಗಿತ್ತು ಅಂತಂದರೆ ಮೊಸರಿಂದ ನೀವು ತಡೆಗಟ್ಬೋದು. ಸೊ ಬೇಸಿಗೆಗಾಲದಲ್ಲಿ ನೀವು ಯಾವುದೇ ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳಿ ಅಥವಾ ಏನಾದರೂ ಒಂದು ಹೇರ್ ಹಚ್ಕೊಳ್ತಾ ಇದ್ರೆ ನೀವು ಅದರಲ್ಲಿ ಮೊಸರನ್ನ ಹಾಕೊಳ್ಬೋದು. ಅಥವಾ ನೀವು ಏನು ಮಾಡ್ತಾ ಇಲ್ಲ ನಾವು ಅಂತಂದರೆ ಡೈರೆಕ್ಟ್ ಆಗಿನೆ ಮೊಸರನ್ನ ಹಚ್ಕೊಳ್ಳಿ, ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವಾಗ ಏನಾದರೂ ಮಾಡಬೇಕು. ಆಗಲೇ ಒಂದು 3 ಡೇಸ್ ಆಯಿತು ಮಶ್ರೂಮ್ನ ತಂದಿಟ್ಟು. ಸೊ ಇವಾಗ ನಾನು ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡಬೇಕು ಅಂತ ಇದ್ದೀನಿ. ಈ ಒಂದು ರೆಸಿಪಿನ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಬನ್ನಿ ಅಡುಗೆ ಮನೆಗೆ ಹೋಗೋಣ. ಇವತ್ತು ನಮ್ಮ ಫೋನಿಗೂ ಚಾರ್ಜಿಂಗ್ ಇಲ್ಲ, ಸೊ ಚಾರ್ಜರ್ ಕೂಡ ಒಯ್ತಾ ಇದ್ದೀನಿ, ಅಡಿಗೆ ಮನೆಯಲ್ಲಿನೇ ಚಾರ್ಜಿಂಗ್ ಹಾಕೊಳ್ತೀನಿ. ಮಶ್ರೂಮ್ ಪೆಪ್ಪರ್ ಫ್ರೈನ ತುಂಬಾ ಕಮ್ಮಿ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿ ಮಾಡಬಹುದು. ಇದು ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ಕೊಡ್ತಾರೆ ನೋಡಿ, ಅದೇ ರೀತಿಯಾಗಿ ಇರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೇಕು ಆಯ್ತಾ. ನಾನು ಫಸ್ಟ್ ಮಶ್ರೂಮ್ ನ ತೊಳ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೀವು ಕೂಡ ಅಷ್ಟೇ, ಮಶ್ರೂಮ್ ಅಲ್ಲಿ ಕೊಳೆ ಇರುತ್ತೆ, ಸೊ ಅದನ್ನ ಚೆನ್ನಾಗಿ ಮೇಲೆಯಿಂದೆಲ್ಲ ತೆಕ್ಕೊಂಡು ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಕೊಳ್ಳಿ. ನಾನು ಈಗ ಮಶ್ರೂಮ್ನ ಯಾವ ತರ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ತಿದ್ದೀನಿ. ಒಂದ್ರಲ್ಲಿ 4 ಪೀಸ್ ಆಗೋಗೆ ಉದ್ದ ಉದ್ದ ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಬಾಣಲಿಯಲ್ಲಿ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಸಣ್ಣಗೆ ಕತ್ತರಿಸಿದ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಇದು ಎಷ್ಟಾದ್ರೂ ಹಾಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆದ್ಮೇಲೆ ನಾನು ಸ್ವಲ್ಪ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಒಂದು 3 ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಸ್ಲಿಟ್ ಮಾಡಿಬಿಟ್ಟು ಹಾಕೊಳ್ಳಿ ಮೆಣಸಿನ್ಕಾಯಿನ. ಸೊ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ನಾನು ಆನಿಯನ್ ನ ಹಾಕೊಳ್ತಾ ಇದ್ದೀನಿ. ನಾನು ಒಂದು ದೊಡ್ಡ ಆನಿಯನ್ ನ ತಗೊಂಡಿದ್ದೀನಿ. ಈಗ ಆನಿಯನ್ ಫ್ರೈ ಆಗಿದೆ, ಸ್ವಲ್ಪ ಆನಿಯನ್ ತುಂಬಾ ಫ್ರೈ ಆಗಬಾರ್ದು, ಸ್ವಲ್ಪ ಫ್ರೈ ಆದ್ರೆ ಸಾಕು. ಅದಕ್ಕೆ ನಾನು ಇವಾಗ ಮಶ್ರೂಮ್ ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಹಾಕೊಳ್ಬೇಕು. ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡಿ. ಮಶ್ರೂಮ್ಗೆ ಯಾವ್ದೇ ರೀತಿಯಾದಂತ ನೀರೆಲ್ಲ ಏನು ಹಾಕೊಳ್ಳೋದು ಬೇಡ. ಯಾಕೆ ಅಂತಂದ್ರೆ ಮಶ್ರೂಮ್ ಅಲ್ಲಿನೇ ಸ್ವಲ್ಪ ನೀರಿನ ಕಂಟೆಂಟ್ ಇರುತ್ತೆ, ಹಾಗೆ ನಾವು ಅದಕ್ಕೆ ಉಪ್ಪು ಕೂಡ ಹಾಕಿರ್ತೀವಿ, ಆ ಒಂದು ನೀರಲ್ಲಿನೇ ಫ್ರೈ ಆಗುತ್ತೆ. ಈಗ ನಾವು ಮಶ್ರೂಮ್ ಎಲ್ಲ ಬೆಂದಿದೆ, ಸೊ ಅದಕ್ಕೆ ನಾನು ಇವಾಗ ಅದಕ್ಕೆ ಗರಂ ಮಸಾಲ ಹಾಗೆ ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ. ನಾನು ಅವೆರಡು 1/2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಸೊ ಅದೆಲ್ಲ ಹಾಕೊಂಡು ಕಲ್ಸ್ಕೊಂಡ್ರೆ ನಮ್ಮ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ. ಸ್ನೇಹಿತ
ಸ್ನೇಹಿತರೆ ಇವತ್ತಿನ ವ್ಲಾಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ, ಸೋ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡಬಹುದು, ನನ್ನ ರೀಸೆಂಟ್ ಅಪ್ಡೇಟ್ಸ್ ನ ನೀವು ಪಡ್ಕೊಳ್ಬಹುದು. ಸೋ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.